ಆ ಮಿನಿಸ್ಟರ್ನ ಹಾಕ್ ಸಾಯಿಸ್ಬಿಟ ಕೊಂದಿದ್ ನಾನಲ್ಲ ನೀವೇ ಅಂತ ನೀನ್ ಅನ್ಕೊಳ್ತಿದೀಯ. ಆದ್ರೆ ಕೊಂದಿದ್ದು ನೀನೇ ಅಂತ ಊರಲ್ಲಿರೋರೆಲ್ಲ ನಂಬ್ತಾ ಇದ್ದಾರೆ, ಮುಖ್ಯವಾಗಿ ಗಬ್ಬರ್ ಸಿಂಗ್. ಅವಯ್ಯ, ಇವನ್ನ ಗಬ್ಬರ್ ಸಿಂಗ್ ಬದುಕಕ್ ಬಿಡ್ತಾನ? ಸಾಲ ಕೊಟ್ಟೋನ್ ಹೊಡೆದಿದ್ದಕ್ಕೆ ಕಾಲ್ ಮುರಿಯೋ ಹಾಗೆ ಹೊಡೆದಿದ್ದಾನೆ. ಅಂತದ್ರಲ್ಲಿ ತನಗೆ ಆತ್ಮೀಯನಾದ ಮಿನಿಸ್ಟರ್ನ ಕೊಂದಿದ್ದಕ್ಕೆ ಸುಮ್ಮನಿರ್ತಾನ? ನೇಣ್ಗಮ್ಮ ಕೇರಿಸ್ತಾನೆ ಇಲ್ಲ ಸುಟ್ಟು ಬಿಸಾಕ್ತಾನೆ? ನಿನ್ನಿಂದಾನೆ ಮೊದಲನೇ ಸಾರಿ ಅವನ್ ಯೂನಿಫಾರ್ಮ್ ಹೋಗಿದೆ. ಆ ಗಬ್ಬರ್ ಸಿಂಗ್ ಅಂತೂ ಉಸಿರು ತಗೊಳ್ದೇ ಇದ್ರು ಬದುಕ್ತಾನೇನೋ, ಆದ್ರೆ ಯೂನಿಫಾರ್ಮ್ ತಗೊಂಡ್ಬಿಟ್ರೆ ಬದುಕೋಕೆ ಬಿಡ. ನನ್ನ ತಮ್ಮ ಬದುಕ್ಬೇಕಂದ್ರೆ ಇವನ್ ಅಣ್ಣ ಸಾಯ್ಬೇಕು. ನೀವೇನ್ ಹೇಳ್ತಾ ಇದೀರಾ? ಹೌದು, ಅವನಿನ್ ಕೊಲ್ಲೋದ್ರೊಳಗೆ ನೀನ್ ಮುಗಿಸ್ಬೇಕು. ಗಬ್ಬರ್ ಸಿಂಗ್ ನ ನಾನ್ ಕೊಲ್ಬೇಕಾ? ಮತ್ತೆ ನೀನ್ ಬದುಕ್ಬೇಕಲ್ಲ. ಮಾವಯ್ಯ, ಇವನು ಇಷ್ಟು ಭಯ ಪಡ್ತಿದ್ದಾನೆ, ಕೆಲ್ಸ ಆಗುತ್ತೆ ಅನ್ಕೊಂತೀಯ? ಈ ಪ್ರಪಂಚದಲ್ಲಿ ತುಂಬಾ ಕೊಲೆಗಳು ಭಯದಿಂದನೇ ಮಾಡಿರುವು ಸಿದ್ದಪ್ಪ, ನೀನೇನು ಭಯ ಪಡಬೇಡ. ನಿಲ್ಲಿಸ್ಬಿಟ್ಟೆ ಯಾಕೋ ಸುಡೋ, ನೀನ್ ಈ ರೀತಿ ಆಗೋದಕ್ಕೆ ಕಾರಣ ನಾನೇ. ಮಿನಿಸ್ಟರ್ನ ಕೊಂದ ನಿನಗೆ ನಾನೇ ಅವ ಲೆಕ್ಕನೋ? ಸುಡೋ, ನಾನ್ ನಿನ್ನ ಕೊಲ್ಲೋದಂದ್ರೆ ಏನಪ್ಪ? ಅಂದ್ರೆ ಇವನನ್ ಕೊಲ್ಲಕ್ ಬಂದಿದ್ಯಾ? ನಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಿ ಯಾವತ್ತೋ ಹೋಗ್ಬೇಕಾದ ಹೆತ್ತಪ್ಪನ್ನ ಎದೆಯೊಳಗೆ ಇಟ್ಕೊಂಡು ನೋಡ್ಕೋತಿದ್ದಾನೆ ಕಣೋ ಈ ನಿಮ್ಮಣ್ಣ. ಹೇ ದೊಡ್ಡವನೇ, ಇವ್ ನಿನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಕಣೋ. ಇವನ್ ಇನ್ನೊಂದ್ ತಪ್ಪು ಮಾಡೋದಕ್ಕಿಂತ ಮುಂಚೆ ಇವನ್ನ ಕೊಂದು ಹಾಕೋ. ನೀನೇನು ಯೋಚನೆ ಮಾಡಬೇಡ, ನಾನು ಹೇಳ್ತಿದ್ದೀನಿ, ಕೊಂದು ಹಾಕು ಇವನ. ನನ್ಗೇನು ಗೊತ್ತಿಲ್ಲ ಅಣ್ಣಯ್ಯ, ಆ ಮಿನಿಸ್ಟರ್ನ ಕೊಂದಿದ್ದು ನಾನಲ್ಲ, ಆ ಸಿದ್ದಪ್ಪ ನಾಯ್ಡು. ನನಗೆ ಕೆಟ್ಟ ಅಭ್ಯಾಸಗಳಿವೆ, ಆದ್ರೆ ಕೆಟ್ಟವನಂತೂ ಅಲ್ಲ ಅಣ್ಣಯ್ಯ. ಆ ಮಿನಿಸ್ಟರ್ನ ಕೊಂದ್ರೆ ನನಗೇನ್ ಬರುತ್ತೆ, ನನಗೇನ್ ಬರುತ್ತೆ? ನನ್ನ ನಂಬು ಅಣ್ಣಯ್ಯ, ನನ್ನ ನಂಬು. ನೀನ್ ಕಾಲ್ ಹಿಡ್ಕೋತೀರಿ, ನನ್ನ ನಂಬು ಅಣ್ಣಯ್ಯ. ನೀನ್ನ ಸಾಯಿಸ್ತಿ ಅಂತ ಆ ಸಿದ್ದಪ್ಪನೇ ನಂಬಲಿಲ್ಲ, ಅದಕ್ಕೆ ಅವನ್ನ ಕಳಿಸಿದ್ದಾನೆ. ಇನ್ ನಾನು ಹೇಗ್ ನಂಬ್ತೀನಿ? ಈಗ್ಲಾದ್ರೂ ನಾನು ಹೇಳಿದ್ ಮಾಡು. ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಣ್ಣಯ್ಯ, ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ದೊಡ್ಡ ಗೌಡ್ರಿಗೆ ಹೇಳಿ 100 ಗಾಡಿಗಳನ್ನ ತರಿಸಿ 1000 ಜನನ ತುಂಬಾ ಕೇಳಿ, ಸಂಭ್ರಮ ಅದ್ದೂರಿಯಾಗಿರ್ಬೇಕು. ನಮ್ ತಾಕತ್ತೇನೋ ಹೈಕಮಾಂಡ್ ಗೊತ್ತಾಗ್ಬೇಕು. ಅಂದ್ರೆ ಸುರೇಶ ಸತ್ತೋಗ್ಬಿಟ್ಟವ್ನೆ, ಅಣ್ಣ ತಂದಿರ್ ಇಬ್ರು ಒಂದಾಗ್ಬಿಟ್ಟವ್ರೆ. ಐಜಿ ಮುಂದೆ ಅವನೇನಾದ್ರೂ ಬಾಯ್ ಬಿಟ್ರೆ ನಾಮಿನೇಷನ್ ಅಲ್ಲ, ನಾನ್ ಬೇಲೇಬಲ್ ವಾರೆಂಟ್ ಬರುತ್ತೆ. ನಿನ್ನ ರಾಜಕೀಯ ಜೀವನ ಮೊಳಕೆಲೆ ಬಿದ್ದೋಗುತ್ತೆ. ಭಯ ಆಗ್ತಿದ್ದಾನೆ. ನೀನ್ ತಪ್ಪು ಮಾಡದೇ ಇರಬೇಕಾದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಐಜಿಗೆ ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳು. ಏ ದೊಡ್ಡ ಗೌಡ, ಹೇಳೋಣ. ಆ ಗಬ್ಬರ್ ಸಿಂಗ್ ಅವನ ತಮ್ಮ, ಸರಿಹದ್ದು ದಾಟ್ಬಾರ್ದು. ಅಂದ್ರೆ ಅಳಿಯಂದ್ರೆ ಜೀಪಿನ ಜೊತೆಗೆ ಬಾಡಿನೂ ಕೂಡ ಹಾರಿ ಹೋಗ್ಬೇಕು. ಆಗ್ಲಿ ಅಣ್ಣ, ನಮ್ ಗಾಡಿಯಿಂದ ತುಳಿದ್ ಹಾಕ್ಸೋ.